ಜೂನ್ ತಿಂಗಳಲ್ಲಿ ಮಾಡಲೇಬೇಕಾದ ಆರು ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದರಲ್ಲಿ ಒಂದು ಕೆಲಸಕ್ಕಂತೂ ಇವತ್ತು ರಾತ್ರಿನೇ ಲಾಸ್ಟ್ ಡೇಟ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಈ ಒಂದು ಅಪ್ಡೇಟ್ ಏನಿದೆ ನೀವು ಫ್ರೀಯಾಗಿ ಮಾಡ್ಕೊಳ್ಬಹುದು ಇವತ್ತು ಮಾಡಿದ್ರೆ ಮಾತ್ರ. ಆ ನಂತರ ಖಂಡಿತವಾಗ್ಲೂ ಚಾರ್ಜಸ್ ಇರುತ್ತೆ. ಸೊ ಈ ಆರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ಮ ಸೋನು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ನ ಮಿಸ್ ಮಾಡ್ಕೊಳ್ತೀರಿ. ಆಫ್ ಕೋರ್ಸ್, ಈ ಒಂದು ಫಸ್ಟ್ ವರ್ಕ್ ಏನಿದೆ, ಮೊದಲನೇ ಕೆಲಸ ಅಂತ ಏನ್ ಹೇಳ್ತಾ ಇದೀವಿ, ಆರು ಪಾಯಿಂಟ್ಸ್ ಅಲ್ಲಿ ಫಸ್ಟ್ ವರ್ಕ್ ಬಂದು ಎಲ್ಲರಿಗೂ ಗೊತ್ತಿದೆ, ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡುವಂತದ್ದು. ಆಧಾರ್ ಹಾಗೂ ಪ್ಯಾನ್ ನ ಲಿಂಕ್ ಮಾಡೋದಕ್ಕೆ ಜೂನ್ 30ನೇ ತಾರೀಕು 2023 ಕೊನೆಯ ಡೇಟ್ ಆಗಿದೆ. ನಿಮ್ಮ ಹತ್ರ ಮೊಬೈಲ್ ಬ್ಯಾಂಕಿಂಗ್ ಆಪ್ಸ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಮೆಸೇಜ್ ಕೂಡ ಬಂದಿರುತ್ತೆ, ನೀವು ಚೆಕ್ ಮಾಡಬಹುದು. ಅಕಸ್ಮಾತ್ ಲಿಂಕ್ ಮಾಡಿದ್ರೆ ಓಕೆ, ಇಲ್ಲ ಲಿಂಕ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಲಿಂಕ್ ಮಾಡಿ ಅಂತ. ಒಂದ್ ವೇಳೆ ಏನಾದರೂ ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಲಿಂಕ್ ಆಗಿಲ್ಲ ಅಂತಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆಗುತ್ತೆ, ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಹಾಗೆ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಫ್ರೀಸ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ನಮ್ಮ ಹಣನ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ, ಗೌರ್ಮೆಂಟ್ ಸ್ಕೀಮ್ಸ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಅದೇ ರೀತಿ FDಲಿ ನೀವು 50,000ಕ್ಕಿಂತ ಹೆಚ್ಚಿನ ಹಣವನ್ನ ಡೆಪಾಸಿಟ್ ಮಾಡೋದಕ್ಕಾಗೋದಿಲ್ಲ, ಅದೇ ರೀತಿ 50,000ಕ್ಕಿಂತ ಹೆಚ್ಚಿನ ಹಣವನ್ನ ವಿತ್ಡ್ರಾ ಕೂಡ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಆಕ್ಟಿವ್ ಪ್ಯಾನ್ ಕಾರ್ಡ್ ಇರೋದಿಲ್ಲ. ಐಟಿ ರಿಟರ್ನ್ಸ್ ಕೂಡ ನೀವು ಸರಿಯಾಗಿ ಕಟ್ಟೋದಕ್ಕಾಗೋದಿಲ್ಲ, ಜೊತೆಲಿ TDS ಹೆಚ್ಚಾಗಿ ಕಟ್ಟಾಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡಬಾರದು ಅಂತಂದ್ರೆ ಜೂನ್ 30ನೇ ತಾರೀಕಿನ ಒಳಗೆ ನೀವು ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಳೇಬೇಕು. ಯಾವ ರೀತಿ ಲಿಂಕ್ ಮಾಡ್ಕೊಳ್ಬೇಕು, ನಾವೀಗ ಆಲ್ರೆಡಿ ಲಿಂಕ್ ಮಾಡಿದೀವ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀವು ಫ್ರೀಯಾಗಿ ಚೆಕ್ ಮಾಡ್ಕೊಳ್ಬಹುದು. ಸೊ ಆ ಪ್ರಾಸೆಸ್ ನ ನೋಡಿ ಬಹಳ ಈಸಿಯಾಗಿ ನೀವು ನಿಮ್ಮ ಪ್ಯಾನ್ ಆಧಾರ್ ಎರಡು ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತಂದ್ರೆ ಖಂಡಿತ ಲಿಂಕಿಂಗ್ ಪ್ರಾಸೆಸ್ ಕೂಡ ಅಲ್ಲೇ ಕಾಣಿಸುತ್ತೆ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೋಸ್ಕರ ನಾನು ಆ ವಿಡಿಯೋದ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಎರಡನೇ ಕೆಲಸ ಯಾವುದು, ಫ್ರೀ ಆಧಾರ್ ಅಪ್ಡೇಟ್. ಸೊ ನಾವು ಫ್ರೀಯಾಗಿ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಕೊನೆಯ ದಿನಾಂಕ ಇದ್ದಿದ್ದು 14ನೇ ಜೂನ್, ಅಂದ್ರೆ ಇವತ್ತು ರಾತ್ರಿ ಒಳಗೆ ನಾವೇನಾದ್ರೂ ಅಪ್ಡೇಟ್ ಮಾಡ್ಕೊಂಡ್ರೆ ಖಂಡಿತ ಫ್ರೀಯಾಗಿ ಈ ಒಂದು ಅಪ್ಡೇಟ್ ನ ಮಾಡ್ಕೊಳ್ಬಹುದು. ಆ ನಂತರ ಮಾಡ್ಕೊಂಡ್ವಿ ಅಂತಂದ್ರೆ ಚಾರ್ಜಸ್ ನ ಕಟ್ಕೊಳ್ಬೇಕಾಗತ್ತೆ. ಸೊ ಖಂಡಿತ ಏನಕ್ಕೆ ನಾವು ಈ ಒಂದು ಅಪ್ಡೇಟ್ ನ ಮಾಡ್ಬೇಕು ಅಂತ ಕೇಳಿದ್ರೆ, ಗೌರ್ಮೆಂಟ್ ಅವರು ಖುದ್ದಾಗಿ ಹೇಳ್ತಾ ಇದಾರೆ, ಯಾರು ಆಧಾರ್ ಕಾರ್ಡ್ ತಗೊಂಡು 10 ವರ್ಷಗಳ ಕಾಲ ಆಗಿದೆ, ಏನು ಚೇಂಜಸ್ ನ ಮಾಡಿಸಿಲ್ಲ, ಅಪ್ಡೇಟ್ ನ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈಗ ಫ್ರೀಯಾಗಿ ನೀವು ಅಪ್ಡೇಟ್ ನ ಮಾಡ್ಕೊಳ್ಳಿ ಅಂತ ಅವರು ಈ ಒಂದು ಅವಕಾಶವನ್ನ ಕೂಡ ನಮಗೆ ನೀಡಿದ್ದಾರೆ. ಅಂದ್ರೆ ಯಾವುದೇ ಚಾರ್ಜಸ್ ಇಲ್ಲದೆ ನೀವು ಅಪ್ಡೇಟ್ ನ ಮಾಡ್ಕೊಳ್ಳಿ ಅಂತ. ಸೊ ನೀವೇನಾದ್ರೂ ಈಗ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ಅಂತಿದ್ದೀರಾ, ನಿಮ್ಮ ಹತ್ರ ಆಲ್ರೆಡಿ ಒಂದು ಪ್ರೂಫ್ ಇದೆ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತಂದ್ರೆ ಈ ಕೂಡಲೇ ನೀವು ಆನ್ಲೈನ್ ಅಲ್ಲಿ ಹೋಗಿ ಖಂಡಿತ ನೀವು ಅಡ್ರೆಸ್ ನ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಮೂರನೇ ಕೆಲಸ ಯಾವುದು, ಅಪ್ಲೈ ಫಾರ್ ಹೈಯರ್ ಪೆನ್ಷನ್ ಅಂಡರ್ EPF. ಪೆನ್ಷನ್ EPF ಅರ್ಥ ಆಗ್ಲಿಲ್ಲ ಅಲ್ವಾ, ಹೇಳ್ತೀನಿ. ಉದಾಹರಣೆಗೆ ನಾವು ಜಾಬ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಸೊ ನಮಗೆ ಮಂತ್ಲಿ ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ಆ ಸ್ಯಾಲ್ರಿಲಿ PF ಕಟ್ ಆಗುತ್ತೆ ಅಂತ ನಾವು ನೋಡಿದೀವಿ. ಎಷ್ಟು ಕಟ್ ಆಗುತ್ತೆ, ನಮ್ಮ ಬೇಸಿಕ್ ಹಾಗೂ DA ಈ ಎರಡನ್ನು ಸೇರಿಸಿ 12% ಕಟ್ ಆಗುತ್ತೆ. ಸೊ 12% ಎಂಪ್ಲಾಯರ್ ಕಟ್ಟಿದ್ರೆ 12% ನ ಎಂಪ್ಲಾಯಿ ಪೇ ಮಾಡ್ತಾರೆ. ಅಂದ್ರೆ ನಮ್ಮ ಕಡೆಯಿಂದ 12% ಇರುತ್ತೆ, ಕಂಪನಿ ಕಡೆಯಿಂದ ಕೂಡ 12% ಇರುತ್ತೆ. ಸೊ ಟೋಟಲ್ ಈ ಒಂದು ಪರ್ಸೆಂಟೇಜ್ ಅಮೌಂಟ್ ನಮ್ಮ ಪ್ರಾವಿಡೆಂಟ್ ಫಂಡ್ಗೆ ಹೋಗುತ್ತೆ. ಸೊ ನಾವೇನು ಈ ಒಂದು 12% ಅಮೌಂಟ್ ನ ಪೇ ಮಾಡ್ತೀವಿ, ಇದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಹಣ EPF ಹೋಗುತ್ತೆ, ಅಂದ್ರೆ ಪ್ರಾವಿಡೆಂಟ್ ಫಂಡ್ಗೆ ಹೋಗುತ್ತೆ. ಆದ್ರೆ ನಮ್ಮ ಕಂಪನಿ ಏನು 12% ಕಾಂಟ್ರಿಬ್ಯೂಟ್ ಮಾಡುತ್ತಲ್ಲ, 12% ಅಲ್ಲಿ 8.33% ಬಂದು EPS ಅಂದ್ರೆ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ಗೆ ಹೋಗುತ್ತೆ. ಇನ್ ಉಳಿದ 3.67% ಮಾತ್ರ EPF ಅಂದ್ರೆ ಪ್ರಾವಿಡೆಂಟ್ ಫಂಡ್ಗೆ ಹೋಗುತ್ತೆ. ಸೊ ಎಂಪ್ಲಾಯರ್ ಪೇ ಮಾಡುವಂತಹ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಲ್ಲಿ ಎರಡು ಡಿವಿಷನ್ಸ್ ಇರುತ್ತೆ. 3.67% ಬಂದು ನಮ್ಮ EPF ಗಿರುತ್ತೆ, 8.33% ಬಂದು ನಮ್ಮ ಪೆನ್ಷನ್ ಸ್ಕೀಮ್ಗಿರುತ್ತೆ. ಪೆನ್ಷನ್ ಅಂದ್ರೇನು, ಉದಾಹರಣೆಗೆ ನಾವೇನಾದ್ರೂ 60ರ ನಂತರ ರಿಟೈರ್ ಆದ್ವಿ ಅನ್ಕೊಳ್ಳಿ. ಸೊ ರಿಟೈರ್ಮೆಂಟ್ ನಂತರ ನಮ್ಗೆ ಒಂದು ದೊಡ್ಡ ಮೊತ್ತ ಕೈ ಸೇರುತ್ತೆ. ಅಂದ್ರೆ ಪ್ರತಿ ತಿಂಗಳು ಏನು ನಮ್ಮ 12% ನಾವು PF ಅಂತ ಕಟ್ ಮಾಡಿಸ್ತಾ ಇದೀವಿ, ನಮ್ಮ ಕಂಪ್ನಿಲಿ ಕಟ್ ಆಗ್ತಿದೆ ಆ ಹಣ, ಪ್ಲಸ್ ಎಂಪ್ಲಾಯರ್ ಕಡೆಯಿಂದ ಏನು 3.67% ಡಿಡಕ್ಟ್ ಆಗ್ತಾ ಇತ್ತು, ಇದು ಎರಡು ಹಣ ಸೇರಿಸಿ ಪ್ಲಸ್ ಇದರ ಜೊತೆಗೆ ಅದರ ಇಂಟ್ರೆಸ್ಟ್ ಸೇರಿ ನಮ್ಮ ಕೈ ಸೇರುವಂತಹ ಒಂದು ದೊಡ್ಡ ಹಣ ಖಂಡಿತವಾಗ್ಲೂ ರಿಟೈರ್ಮೆಂಟ್ ಟೈಮಲ್ಲಿ ಸಿಗುತ್ತೆ. ಇದೇ ನಮ್ಮ ಪ್ರಾವಿಡೆಂಟ್ ಫಂಡ್ ಆಗಿರುತ್ತೆ.
ಆದರೆ ನಮ್ಮ ಕಂಪನಿ ಅಂದರೆ ಎಂಪ್ಲಾಯರ್ ಪೇ ಮಾಡ್ತಾ ಇರುವಂತಹ 8.33% ಏನು ಇ ಪಿ ಎಸ್ ಸ್ಕೀಮ್ ಅಲ್ವಾ ಅದು. ಸೊ ಪೆನ್ಷನ್, ಸೊ ಈ ಪೆನ್ಷನ್ ಅಮೌಂಟ್ ಬಂದು 60 ವಯಸ್ಸಿನ ನಂತರ ಪ್ರತಿ ತಿಂಗಳು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಅದಕ್ಕೋಸ್ಕರ ಏನು ಎಂಪ್ಲಾಯರ್ ಶೇರ್ ಅಲ್ಲಿ 12% ಅಲ್ಲಿ 8.33% ಇರುತ್ತೆ ಇ ಪಿ ಎಸ್ ಸ್ಕೀಮ್ ಅಲ್ಲಿ, ಈ ಒಂದು ಡಿಡಕ್ಷನ್ ಅವರು ಮಾಡ್ತಾ ಇರ್ತಾರೆ. ಸೊ ದಟ್ ನಮಗೆ ನಮ್ಮ ರಿಟೈರ್ಮೆಂಟ್ ನಂತರ ಈ ಒಂದು ಪೆನ್ಷನ್ ಸಿಕ್ಕಿ ನಮ್ಮ ಲೈಫ್ ಸೆಕ್ಯೂರ್ ಆಗಿರ್ಲಿ ಅಂತ. ಸೊ ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ ಇನ್ನು ಸ್ವಲ್ಪ ಹೆಚ್ಚಿನ ಒಂದು ಡಿಡಕ್ಷನ್ ಏನಾದರೂ ಆಗಿದ್ರೆ ಅಟ್ಲೀಸ್ಟ್ ನನಗೆ ಹೆಚ್ಚಿನ ಪೆನ್ಷನ್ ಬರ್ಬೋದಿತ್ತೇನು ಅಂತ. ಎಸ್, ಈಗ ಈ ಒಂದು ಫ್ಲೆಕ್ಸಿಬಿಲಿಟಿನ ನೀಡಲಾಗಿದೆ. ಅಂದರೆ ಈಗ ಕೇವಲ 8.33% ಅಲ್ಲ, ನಾವು ಸ್ವಇಚ್ಛೆಯಿಂದ ಈ ಒಂದು ಪೆನ್ಷನ್ ಅಮೌಂಟ್ನ ಇನ್ಕ್ರೀಸ್ ಮಾಡ್ಬೋದು, ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಈಗ June 26 ಲಾಸ್ಟ್ ಡೇಟ್ ಆಗಿದೆ. ಅಕಸ್ಮಾತ್ ನಾನೇನಾದರೂ ಹೈಯರ್ ಪೆನ್ಷನ್ಗೆ ಆಪ್ಟ್ ಮಾಡಬೇಕು ಅಂತಿದ್ದೀನಿ ಅಂತಂದ್ರೆ, ನಾನು ಹಾಗೂ ನನ್ನ ಕಂಪನಿ ಇಬ್ಬರು ಸೇರಿ ಒಂದು ಅಪ್ಲಿಕೇಶನ್ ಹಾಕಿದ್ವಿ ಅಂತಂದ್ರೆ, ಈ ಪೆನ್ಷನ್ ಅಮೌಂಟ್ ಏನಿದೆ ಅದು ಖಂಡಿತವಾಗ್ಲು ಹೆಚ್ಚಾಗಿ ಡಿಡಕ್ಟ್ ಆಗುತ್ತೆ. ಅಂದ್ರೆ ಕಂಪನಿ ಏನು ತನ್ನ ಕೈಯಿಂದ ಕೊಡುತ್ತಾ? ಖಂಡಿತವಾಗ್ಲು ಇಲ್ಲ. ಇ ಪಿ ಎಫ್ ಅಂತ ಏನು ಅಲ್ಲಿ 3.67% ಕಟ್ ಆಗ್ತಾ ಇತ್ತು, ಅಲ್ಲಿ ಡಿಡಕ್ಟ್ ಆಗಿ ಇಲ್ಲಿ ಇ ಪಿ ಎಸ್ ಅಲ್ಲಿ ಅಂದ್ರೆ ಪೆನ್ಷನ್ ಸ್ಕೀಮ್ಗೆ ಹೈ ಆಗುತ್ತೆ, ಇ ಪಿ ಎಫ್ ಅಲ್ಲಿ ಒಂದು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಈ ಒಂದು ರೀತಿಲಿ ನಾವು ಎಷ್ಟು ಜಾಸ್ತಿ ಮಾಡಿಸ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ 1.16% ಅಂದ್ರೆ ಟೋಟಲ್ 9.49% ನಾವು ನಮ್ಮ ಇ ಪಿ ಎಸ್ ಅಂತ ಸೇವ್ ಮಾಡ್ಕೊಳ್ಬಹುದು ಪ್ರತಿ ತಿಂಗಳು ಈ ಒಂದು ಎಂಪ್ಲಾಯರ್ ಶೇರ್ ಇಂದ. ನಿಮ್ಮ ಒಂದು ಸೆಕ್ಯೂರ್ಡ್ ಲೈಫ್ ಇರಬೇಕು ನಿಮ್ಮ ರಿಟೈರ್ಮೆಂಟ್ ಲೈಫ್ ಅಂತಂದ್ರೆ, ಖಂಡಿತವಾಗ್ಲು ಈ ಒಂದು ಆಪ್ಷನ್ ನೀವು ನಿಮ್ಮ ಎಂಪ್ಲಾಯರ್ ಜೊತೆ ಮಾತಾಡಿ ಅಪ್ಲೈ ಮಾಡ್ಕೊಳ್ಬಹುದು. ಹಾಗೆ ಈಗೇನು 8.33% ಇದೆ, ಅದಕ್ಕೆ 1.16% ಸೇರಿ 9.49% ನೀವು ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ಗೆ ಖಂಡಿತವಾಗ್ಲು ಅಲ್ಲಿ ಸೇವ್ ಮಾಡ್ಕೊಳ್ತಾ ಹೋಗ್ಬಹುದು ಪ್ರತಿ ತಿಂಗಳು. ಸೊ ಈ ಒಂದು ಕೆಲಸಕ್ಕೆ ಡೆಡ್ ಲೈನ್ ಕೊಟ್ಟಿರೋದು June 26. ಸೊ ಮಿಸ್ ಮಾಡದೆ ಯಾರೆಲ್ಲ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಬೇಕು ಅಂತಿದ್ರು ಉಪಯೋಗಿಸ್ಕೊಳ್ಳಿ. ಹಾಗೆ ನಮ್ಮ 4ನೇ ಕೆಲಸ ಏನು, ಬ್ಯಾಂಕ್ ಲಾಕರ್ ಅಗ್ರಿಮೆಂಟ್. ಸೊ ಲಾಕರ್ ಎಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಬ್ಯಾಂಕ್ ಅಲ್ಲಿ ಇರುವಂತಹ ಲಾಕರ್ಸ್ ಅಂತ. ಈಗ ಆಲ್ರೆಡಿ ಕೆಲವರು ಬ್ಯಾಂಕ್ ಲಾಕರ್ಸ್ ನ ತಗೊಂಡಿರ್ತೀರಿ, ಅಲ್ಲಿ ನೀವು ಚಿನ್ನ ಆಗಿರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇಟ್ಟಿರ್ತೀರಿ. ಸೊ ಯಾರೆಲ್ಲ ಆಲ್ರೆಡಿ ಈ ಲಾಕರ್ಸ್ ನ ಹೊಂದಿದ್ದೀರಿ, ನೀವು ನಿಮ್ಮ ಒಂದು ಅಗ್ರಿಮೆಂಟ್ ನ ರಿನ್ಯೂ ಮಾಡಬೇಕಾಗತ್ತೆ. ಸೊ ನೀವು ಬ್ಯಾಂಕ್ಗೆ ಹೋದ್ರೆ ಒಂದು ಹೊಸ ಅಗ್ರಿಮೆಂಟ್ ಪೇಪರ್ ಕೊಡ್ತಾರೆ, ಅದಕ್ಕೆ ನೀವು ಪ್ರತಿಯೊಂದನ್ನು ಓದಿ ಸೈನ್ ಹಾಕಿದ್ರೆ ಆಯ್ತು, ನಿಮ್ಮ ಅಗ್ರಿಮೆಂಟ್ ರಿನ್ಯೂ ಆಗುತ್ತೆ. ಹಳೇದು ಖಂಡಿತವಾಗ್ಲೂ ಇಲ್ಲಿ ಮಾನ್ಯತೆ ಇರೋದಿಲ್ಲ. ಹಾಗೆ ಪ್ರತಿಯೊಬ್ಬರು ಕೂಡ ಇದನ್ನ ರಿನ್ಯೂ ಮಾಡಬೇಕಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾರಿಗೆಲ್ಲ ಇಮೇಲ್ ಅಥವಾ ಮೆಸೇಜ್ ಬಂದಿದೆ ಅವರು ಮಾತ್ರ ಈ ಸದ್ಯಕ್ಕೆ ರಿನ್ಯೂ ಮಾಡಿಸ್ಬೇಕಾಗತ್ತೆ. ಸೊ June 30 ಒಳಗೆ ನೀವು ಈ ಒಂದು ರಿನ್ಯೂವಲ್ ನ ಮಾಡಿಸ್ಬೇಕಾಗತ್ತೆ. ಹಾಗೆ ಕೆಲವರಿಗೆ September 30 ಅಂತ ಮೆಸೇಜ್ ಬಂದಿದೆ, ನೀವು ಸೆಕೆಂಡ್ ಟರ್ಮ್ ಏನು ಸೆಪ್ಟೆಂಬರ್ ಅಲ್ಲಿದೆ ಆಗ ರಿನ್ಯೂ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಮೂರನೇ ಒಂದು ಟರ್ಮ್ December 31 ಅಂತ ಇತ್ತು ಅಂತಂದ್ರೆ ನೀವು ಆ ಒಂದು ಡೇಟ್ ಒಳಗೆ ನೀವು ರಿನ್ಯೂ ಮಾಡಿಸ್ಬೇಕಾಗತ್ತೆ. ಬಟ್ ಯಸ್, ಯಾರ್ಯಾರಿಗೆ ಮೇಲ್ ಅಥವಾ ಮೆಸೇಜ್ ಅಲ್ಲಿ ಯಾವ ಒಂದು ಡೇಟ್ ಕಮ್ಯುನಿಕೇಟ್ ಮಾಡಲಾಗಿದೆ ಆ ಒಂದು ಡೇಟ್ ಪ್ರಕಾರ ನೀವು ಈ ಅಗ್ರಿಮೆಂಟ್ ನ ರಿನ್ಯೂ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಸೊ 5ನೇ ಇಂಪಾರ್ಟೆಂಟ್ ಕೆಲಸ ಏನ್ ಮಾಡ್ಬೇಕು ನಾವು ಜೂನ್ ಅಲ್ಲಿ, ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್. ಟ್ಯಾಕ್ಸ್ ಕಟ್ಟದೇ ಬೇಜಾರು, ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಯೋಚನೆ ಮಾಡೋರ್ಗೆ ಎಸ್ ಹೇಳ್ತೀನಿ ಇದು ಏನು ಅಂತ. June 15 ಒಳಗೆ ಅಂದ್ರೆ ನಾಳೆಯ ಒಳಗೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ. ಯಾರು ಕಟ್ಟಬೇಕು? ಉದಾಹರಣೆಗೆ ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಹೋದ ವರ್ಷದ ಪ್ರಕಾರ ನಿಮ್ಗೊಂದು 10 ಲಕ್ಷ ಪ್ರಾಫಿಟ್ ಬಂದಿದೆ, ಈ ವರ್ಷನು ಅದೇ 10 ಲಕ್ಷ ಅಥವಾ ಇನ್ನೂ ಹೆಚ್ಚು ಬರುವಂತಹ ಒಂದು ಪ್ರಾಫಿಟ್ ಸಾಧ್ಯತೆ ಇದೆ ಅಂತಂದ್ರೆ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೋದು. ಅದಕ್ಕೆ ಲಾಸ್ಟ್ ಡೇಟ್ ಇರೋದು June 15, ಅದು ಕೂಡ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ಬೋದು. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ಗೆ ನಮ್ಮ ಡೆಡ್ ಲೈನ್ ಇರೋದು June 15. ನೀವು ಅಕಸ್ಮಾತ್ ಒಂದು ಕಂಪ್ನಿ ನಡೆಸ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೆ June 15 ಒಳಗೆ, ಅಂದ್ರೆ ಹೋದ ವರ್ಷ ನಿಮಗೆ 10 ಲಕ್ಷ ಪ್ರಾಫಿಟ್ ಬಂದಿದೆ ಅಂತ ಇಟ್ಕೊಳ್ಳಿ, ಈ ವರ್ಷ ಕೂಡ ಬರುವ ಸಂಭಾವನೆ ಇದೆ ಅಂತಂದ್ರೆ ನೀವು ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೋದು ಅಡ್ವಾನ್ಸ್ ಆಗಿ. ಸೊ ಉದಾಹರಣೆಗೆ ನಾವು 10 ಲಕ್ಷಕ್ಕೆ 112,500 ರೂಪಾಯಿ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಇಟ್ಕೊಳ್ಳೋಣ. ಸೊ ಈ 112,500 ರೂಪಾಯಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕಾಗತ್ತೆ ನಾವು? ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು 15% ಕಟ್ಟಬೇಕಾಗತ್ತೆ. ಅಂದರೆ ನಮ್ಮ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅದರ 15%. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 16,875 ರೂಪಾಯಿ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿ ಕಟ್ಟಬೇಕಾಗತ್ತೆ. ಸೊ 1,12,500 into 15% ಅಂದರೆ
16,875 ರೂಪಾಯಿನ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿ ಕಟ್ಟಬೇಕಾಗುತ್ತೆ ಸೋ ಇದನ್ನ ನಾವು ಜೂನ್ 15ನೇ ತಾರೀಕು ಒಳಗಾಗಿ ಕಟ್ಟಬೇಕಾಗುತ್ತೆ ಅಂದ್ರೆ ನಾಳೆಯ ಒಳಗೆ ನಾವು ಏನಾದರೂ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಪೇ ಮಾಡಬಹುದು ಹಾಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ ಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಯಾವಾಗ ಅಂತ ನೋಡೋದಾಯಿತು ಅಂತಂದ್ರೆ ಸೋ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನ ಬಂದು ನಾವು 15 ಸೆಪ್ಟೆಂಬರ್ ಒಳಗಾಗಿ ಕಟ್ಟಬೇಕಾಗುತ್ತೆ ಅಂದ್ರೆ ಮೊದಲನೇ ಇನ್ಸ್ಟಾಲ್ಮೆಂಟ್ ನ ನಾವು ಜೂನ್ ಅಲ್ಲಿ ಕಟ್ತಾ ಇದೀವಿ ಎರಡನೇ ಇನ್ಸ್ಟಾಲ್ಮೆಂಟ್ ನ ನಾವು ಸೆಪ್ಟೆಂಬರ್ 15 ರ ಒಳಗಾಗಿ ಕಟ್ತೀವಿ ಸೋ ಎಷ್ಟು ಕಟ್ಟಬೇಕು टोटल टैक्स लायबिलिटी अंदर 112,500 रूपाय इंटू 45% सो इत बंद नमगे 50,625 रूपाय आगते एनप्पा इष्टोंद कट्टबेका अंतंद्रे खंडित इल्ल ईग ऑलरेडी नावु फर्स्ट इंस्टॉलमेंट कट्टिरोद्रिंद ई 50,000 अल्ली माइनस 16,875 ರೂಪಾಯಿ 33,750 ರೂಪಾಯಿ ನಾವು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಗಿ ಕಟ್ಟಬೇಕಾಗುತ್ತೆ ಸೋ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದಷ್ಟು 16,875 ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದು 33,750 ರೂಪಾಯಿನ ನಾವು ಕಟ್ಟಿದೀವಿ ಸೋ ಥರ್ಡ್ ಇನ್ಸ್ಟಾಲ್ಮೆಂಟ್ ಯಾವಾಗ ಕಟ್ಟಬೇಕು ಈ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ ಡೇಟ್ ನೆನಪಿಟ್ಕೊಳ್ಳೋದೆ ದೊಡ್ಡ ವಿಷಯ ಅಲ್ವಾ ಎಸ್ ಸೋ ಈ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದು ಡಿಸೆಂಬರ್ 15ನೇ ತಾರೀಕು ಅಷ್ಟರಲ್ಲಿ ನಾವು ಕಟ್ಟಬೇಕು ಎಷ್ಟು ಕಟ್ಟಬೇಕು ನಮ್ಮ ಓವರ್ ಆಲ್ ಟ್ಯಾಕ್ಸ್ ಲಯಬಿಲಿಟಿ ಏನು 112,500 ರೂಪಾಯಿ ಇಂಟು 75% ಇದು ಬಂದು ಟೋಟಲ್ ಆಗಿ ನಮಗೆ 84,375 ರೂಪಾಯಿ ಆಗುತ್ತೆ ಅಯ್ಯೋ ಏನು ಹಿಂಗ್ ಹೇಳ್ತಾ ಇದೀರಾ ಆಫ್ ಕೋರ್ಸ್ ಇಲ್ಲಿ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನು ಕಟ್ಟಿದೀವಿ 16,875 ಮೈನಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಏನು ಕಟ್ಟಿದೀವಿ 33,750 ಇದೆರಡು ಮೈನಸ್ ಆಯಿತು ಅಂತಂದ್ರೆ ನಾವು ಮತ್ತೆ ಕಟ್ಟುವಂತದ್ದು 33,750 ರೂಪಾಯಿ ಸೋ ಮತ್ತೆ ನಾವು ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತ ಕೂಡ 33,750 ರೂಪಾಯಿನೇ ಕಟ್ತೀವಿ ಆದ್ರೆ ಇದಕ್ಕೆ ಡಿಸೆಂಬರ್ 15 ಲಾಸ್ಟ್ ಡೇಟ್ ಆಗಿರುತ್ತೆ ಸೋ ನಾಲ್ಕನೇ ಇನ್ಸ್ಟಾಲ್ಮೆಂಟ್ ಯಾವಾಗ ಇನ್ಸ್ಟಾಲ್ಮೆಂಟ್ ಕೊಟ್ಟರು ಇದನ್ನ ಪೇ ಕೂಡ ಮಾಡ್ತಾ ಇದೀವಿ ಫೋರ್ತ್ ಇನ್ಸ್ಟಾಲ್ಮೆಂಟ್ ಯಾವಾಗ ಮಾರ್ಚ್ 15ನೇ ತಾರೀಕು ಫೋರ್ತ್ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಾಗುತ್ತೆ ಎಷ್ಟು 112,500 ರೂಪಾಯಿ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಅಂತಂದ್ರೆ 100% ಟ್ಯಾಕ್ಸ್ ಅನ್ನು ನಾವೀಗ ಕಟ್ಟಬೇಕಾಗುತ್ತೆ ಅಂದ್ರೆ ನಾವು ಇಲ್ಲಿ ಇನ್ಸ್ಟಾಲ್ಮೆಂಟ್ಸ್ ತಗೊಂಡಿರೋದ್ರಿಂದ ನಾವು ಮೈನಸ್ ಮಾಡ್ತಾ ಇದೀವಿ ಪ್ರತಿಯೊಂದು ಮಾಡ್ತಾ ಇದೀವಿ ಯಾರು ಇದನ್ನ ಕಟ್ಟಿರಲ್ಲ ಅವರು ಅಟ್ ಒನ್ಸ್ ಅಲ್ಲಿ ಕಟ್ಟಬೇಕಾಗುತ್ತೆ ಸೊ ನಾವಿಲ್ಲಿ ಎಷ್ಟು ಕಟ್ಟಬೇಕಾಗುತ್ತೆ 112,500 ಟೋಟಲ್ ನಾವು ಕಟ್ಟಬೇಕಾಗುತ್ತೆ ಇಲ್ಲಿ ನಾವು ಆಲ್ರೆಡಿ ಮೂರು ಪೇಮೆಂಟ್ಸ್ ಕಟ್ಟಿರೋದ್ರಿಂದ ಆ ಮೂರನ್ನು ಮೈನಸ್ ಮಾಡಬೇಕಾಗತ್ತೆ 16,875 ಮೈನಸ್ 33,750 ಮೈನಸ್ 33,750 ಸೊ ನಾವಿಲ್ಲಿ ಕಟ್ಟಬೇಕಾಗಿರುವಂತಹ ಒಂದು ಮೊತ್ತ 28,125 ರೂಪಾಯಿ ಸೊ ನಾವು ಫೋರ್ತ್ ಇನ್ಸ್ಟಾಲ್ಮೆಂಟ್ ಅಂತ 28,125 ರೂಪಾಯಿ ಕಟ್ಟರೆ ನಮ್ಮ ಈ ಒಂದು ಟ್ಯಾಕ್ಸೇಷನ್ ಕಂಪ್ಲೀಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ನಾವಿಲ್ಲಿ ಹೆಚ್ಚಿನ ಲಾಭವನ್ನು ಮಾಡಿದರೆ ಈ ಲಾಸ್ಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ ಏನು ಪೇ ಮಾಡ್ತೀವಿ ಇಲ್ಲಿ ಆ ಅಮೌಂಟ್ನ ಆ್ಯಡ್ ಮಾಡಿ ನಾವು ಪೇ ಮಾಡ್ಬೋದು ಅಕಸ್ಮಾತ್ ನೀವು ಅನ್ಕೊಂಡ ಹಾಗೆ 10 ಲಕ್ಷ ಪ್ರಾಫಿಟ್ ಬಂದಿಲ್ಲ ವೇರಿ ಆಗಿದೆ ಅಥವಾ ಲಾಸ್ ಆಗಿದೆ ಅಂತಂದ್ರೆ ನೀವು ಅದಕ್ಕೆ ಪ್ರೂಫ್ ನ ತೋರಿಸಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಅದನ್ನ ಕ್ಲೇಮ್ ಕೂಡ ಮಾಡ್ಕೊಳ್ಬಹುದು ಗೌರ್ಮೆಂಟ್ ಅವರು ನಿಮಗೆ ಅದನ್ನ ವಾಪಸ್ ನೀಡ್ತಾರೆ ಅಡ್ವಾನ್ಸ್ ಟ್ಯಾಕ್ಸ್ ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಇರೋದು ಜೂನ್ 15 ಅಂದ್ರೆ ನಾಳೆಯ ಒಳಗಾಗಿ ನೀವು ಇದನ್ನ ಕಟ್ಟಬೇಕಾಗುತ್ತೆ ನಿಮ್ಮ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಏನು ಅದಕ್ಕೆ ಕನ್ಸಿಡರ್ ಮಾಡಿಕೊಂಡು ನೀವು 15% ಏನಿದೆ ಕಟ್ಟಬೇಕಾಗುತ್ತೆ ಸೊ ಲಾಸ್ಟ್ ಕೆಲಸ ನಾವೇನು ಮಾಡಬೇಕು ಜೂನ್ ತಿಂಗಳಲ್ಲಿ ಅಫ್ಕೋರ್ಸ್ ಈಗ ಹೇಳಕ್ಕೆ ಹೊರಟಿರುವಂತಹ ಒಂದು ಕೆಲಸಕ್ಕೆ ಇನ್ನೂ ಸಮಯ ಇದೆ ಆದರೆ ಯೂಶುವಲ್ ಆಗಿ ನಾವು ಹೇಳೋದೇನು ಅಂತಂದರೆ ಯಾವುದೇ ಒಂದು ಕೆಲಸ ನಾಳೆ 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 ಅಂತ ಹೋದರೆ ಮನೆ ಹಾಳು ಅಂತಲೇ ಹೇಳ್ತಾರೆ ಸೊ ಸಮಯ ಇದೆ ಅಂತಂದರೆ ನಾನು ಈಗಲೇ ಮಾಡಿಟ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಸೇಫ್ ಆಗಿರ್ತೀನಿ ಸೊ ನಾವು ಏನು ಮಾಡಬೇಕು ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ನನಗೆ ನನ್ನ ಮ್ಯೂಚುವಲ್ ಫಂಡ್ಸ್ ಟ್ರೇಡಿಂಗ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಇದಕ್ಕೆ ನಾಮಿನಿನ ಅಪ್ಡೇಟ್ ಮಾಡೋದಕ್ಕೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಟೈಮ್ ಇದೆ ಬಟ್ ಎಸ್ ನಾವು ಈಗಲೇ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಏನಾದರೂ ಕರೆಕ್ಷನ್ಸ್ ಇತ್ತು ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಅಲ್ಲಿವರೆಗೂ ಡ್ರ್ಯಾಗ್ ಮಾಡುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ ಸೊ ಈ ಒಂದು ಕೆಲಸನ ಕೂಡ ನಾವು ಈ ತಿಂಗಳಲ್ಲೇ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸೇಫ್ ಆಗಿರ್ತೀವಿ ಸೊ ಯಾವ ರೀತಿ ನಾವು ಈ ಒಂದು ನಾಮಿನಿನ ಅಪ್ಡೇಟ್ ಮಾಡಬೇಕು ಅಂತ ನೀವೇನಾದರೂ ಕನ್ಫ್ಯೂಷನಲ್ಲಿ ಇದ್ದೀರಿ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಹಿಂದಿನ ವಿಡಿಯೋನ ನೋಡಿ ನೀವು ನಿಮ್ಮ ನಾಮಿನಿನ ಅಪ್ಡೇಟ್ ಮಾಡ್ಕೊಳ್ಬೋದು ಅಥವಾ ಇನ್ನೇನಾದರೂ ಕನ್ಫ್ಯೂಷನ್ ಇತ್ತು ಅಂದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಹಾಗೆ ಯಾರೆಲ್ಲ ಈ ಒಂದು ಡಿಮ್ಯಾಟ್ ಅಕೌಂಟ್
ಬಗ್ಗೆ ಕೇಳಿ ಅಥವಾ ನಾವೇನು ಟ್ರೇಡಿಂಗ್ ಅಂತ ಅಂದಿದ ತಕ್ಷಣ ಕೇಳಿ ನಾನು ಮಾಡಬೇಕು ನಾನು ಹಣ ಸಂಪಾದಿಸಬೇಕು ಅಂತ ಆಸೆ ಬೀಳ್ತಿರೋ ಖಂಡಿತವಾಗ್ಲೂ ಏನನ್ನು ಕಲಿದೆ ನಾವೇನಾದರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಕ್ಕೋದ್ರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ ಸೊ ನಾವು ಎಲ್ಲಿಂದ ಕಲಿಬೋದು ಆಫ್ ಕೋರ್ಸ್ ನಮ್ಮ ಫ್ರೀಡಂ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲೇ ನಮ್ಮ ಆ್ಯಪ್ ಲಿಂಕ್ ಕೂಡ ಇದೆ ಸಾವಿರಕ್ಕಿಂತ ಹೆಚ್ಚು ಕೋರ್ಸ್ ಸಿಗುತ್ತೆ ನಿಮಗೆ ಫಿನಾನ್ಸ್ ಬಗ್ಗೆ ಕೋರ್ಸಸ್ ಇದೆ ಫಾರ್ಮಿಂಗ್ ಬಗ್ಗೆ ಕೋರ್ಸಸ್ ಇದೆ ಬಿಸ್ನೆಸ್ ಬಗ್ಗೆ ಕೋರ್ಸಸ್ ಇದೆ ಸ್ಪೆಷಲಿ ನಿಮ್ಗೆ ಹೇಳೋದಾಯಿತು ಅಂತಂದರೆ ಸ್ಟಾಕ್ ಮಾರ್ಕೆಟ್ನ ಕೋರ್ಸ್ ಎಷ್ಟು ಹವಸಲ್ಲಿ ಕಲಿಬೋದು ಅಂತಂದರೆ ನಾನು ನನ್ನ ಲೈಫಲ್ಲಿ ಏಳು ಬೀಳನ್ನು ಕಂಡು ನಂತರ ನಾನು ಏನಾದರೂ ಒಂದು ಪಾಠವನ್ನು ಕಲಿತೀನಿ ಅಂತಂದರೆ ಖಂಡಿತ ಅಲ್ಲಿ ಎಷ್ಟೋ ಲಾಸಸ್ ನೋಡಿರ್ತೀನಿ ಎಷ್ಟೋ ಪ್ರಾಫಿಟ್ಸ್ ನೋಡಿರ್ತೀನಿ ಬಟ್ ಎಸ್ ಇಲ್ಲಿ ಕೆಲವು ಗಂಟೆಗಳಲ್ಲಿ ಅಂದರೆ 5-6 hours ಅಥವಾ 7 hoursನ ಸ್ಪೆಂಡ್ ಮಾಡಿ ಯಾರು ಈಗ ಆಲ್ರೆಡಿ ಆ ಒಂದು ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ದಾರೆ ಚೆನ್ನಾಗಿ ಆ ಒಂದು ಕೆಲಸದಲ್ಲಿ ನುರಿತಿದ್ದಾರೆ ಖಂಡಿತ ಅವರಿಂದ ನಾನು ಕಲಿತು ನನ್ನ ಲೈಫಲ್ಲಿ ಏನೊಂದು ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಏನು ಲಕ್ಷಗಟ್ಟಲೆ ಕೊಡಬೇಕಾ ನಾನು ಖಂಡಿತವಾಗ್ಲೂ ಇಲ್ಲ ಕೇವಲ 999 ರೂಪಾಯಿ ಪೇ ಮಾಡಿದ್ರಿ ಅಂತಂದ್ರೆ ಮ್ಯೂಚುವಲ್ ಫಂಡ್ ಕೋರ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಕೂಡ ಕೇವಲ 999 ರೂಪಾಯಿಗಿದೆ ಅಂದ್ರೆ ನೀವು 999 ಪೇ ಮಾಡಿದ್ರಿ ಅಂತಂದ್ರೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಖಂಡಿತವಾಗ್ಲೂ ಮುಂದಿಡ್ಬೋದು ಈ ಹೊಸ ಹೆಜ್ಜೆಯನ್ನ ಮುಂದಿಟ್ಟಿದ ತಕ್ಷಣ ಖಂಡಿತ ನಿಮ್ಮ ಜೀವನದಲ್ಲಿ ಏನು ಒಂದು ಫೈನಾನ್ಷಿಯಲ್ ವೇ ಇದೆ ಆ ಒಂದು ಸ್ಟೆಬಿಲಿಟಿ ಖಂಡಿತವಾಗ್ಲೂ ನೀವೇನು ಪ್ಲಾನ್ ಮಾಡ್ಕೊಳ್ತಾ ಇದ್ರಿ ಏಳಿಗೆ ಫ್ಯೂಚರ್ ಡ್ರೀಮ್ಸ್ ಎಲ್ಲಕ್ಕೂ ಖಂಡಿತವಾಗ್ಲೂ ಒಂದೊಂದೇ ಹಂತದಲ್ಲಿ ಮೆಟ್ಲಿಟ್ಟಾಗತ್ತೆ ಸೊ ಖಂಡಿತ ಡಿಸ್ಕ್ರಿಪ್ಷನ್ ಅಲ್ಲಿ ಏನು ಲಿಂಕ್ ಇದೆ ಅದರ ಮೂಲಕ ನೀವು ನಮ್ಮ ಫ್ರೀಡಂ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಂದು ಕೋರ್ಸಸ್ನ ಇಂಟ್ರೊಡಕ್ಷನ್ ನೋಡಿ ನಿಮಗೆ ಯಾವ ಕೋರ್ಸ್ ಇಷ್ಟ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ನೀವು ವಾಚ್ ಮಾಡ್ಬೋದು ನಿಮಗೋಸ್ಕರ ಪೇಪರ್ ಕೋರ್ಸ್ ಪ್ರೈಸಿಂಗ್ ಕೂಡ ಬಂದಿದೆ ಸೊ ನಿಮಗೆ ಇಷ್ಟವಾದ ಕೋರ್ಸನ್ನು ತಗೊಂಡು ಲೈಫಲ್ಲಿ ಚೇಂಜಸ್ನ ಕಂಡ್ಕೊಳ್ಳಿ ಹಾಗೆ ನಿಮಗೋಸ್ಕರ ನಾವು ಕಂಟೆಂಟ್ನ ರಿಸರ್ಚ್ ಮಾಡಿ ತರ್ತೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ಫಾರ್ಮೇಷನ್ ಮತ್ತೊಬ್ಬರಿಗೆ ಶೇರ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿತ್ತು ಅಂತಂದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ ನಮಸ್ತೆ